ಮೂರನೇ ಹಂತದಲ್ಲಿ ಸಚಿವಗಿರಿಗೆ ಲಾಬಿ, ವರಿಷ್ಠರ ವಿರುದ್ಧ ಶಾಸಕರು ಗರಂ, ನಾಳೆ ಧರ್ಮೇಂದ್ರ ಪ್ರಧಾನ್ ಭೇಟಿ. ಸಂಪುಟ ವಿಸ್ತರಣೆ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಕುದಿಮೌನ ಶುರುವಾಗಿದೆ. ಪಕ್ಷದ ನಿಷ್ಠರು ವರಿಷ್ಠರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಿಷ್ಠಾವಂತರನ್ನು ಕಡೆಗಣಿಸಿ ವಲಸಿಗರಿಗೆ ಮಣೆ ಹಾಕಲಾಗಿದೆ ಎನ್ನುವ ಆಕ್ರೋಶ ವ್ಯಕ್ತವಾಗಿದೆ. ಈ ಬಗ್ಗೆ ನಾಳೆ ರಾಜ್ಯ ಉಸ್ತುವಾರಿ ಧರ್ಮೇಂದ್ರ ಪ್ರಧಾನ್ ಜೊತೆ ಮಾತುಕತೆ ನಡೆಸೋದಕ್ಕೆ ಶಾಸಕರು ನಿರ್ಧರಿಸಿದ್ದಾರೆ. ವಿವಾದ, ಆತಂಕ, ಭಿನ್ನರ ನಡುವಿನ ಜಟಾಪಟಿ ನಡುವೆ ಎರಡನೇ ಹಂತದ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ನೂತನ ಸಚಿವರಾಗಿ ಅರಭಾವಿ ಕ್ಷೇತ್ರದ ಶಾಸಕ ಬಾಲಚಂದ್ರ ಜಾರಕಿಹೊಳಿ, ಆನಂದ್ ಆಸ್ನೋಟಿಕರ್, ರಾಜು ಗೌಡ, ಸಿಪಿ ಯೋಗೀಶ್ವರ್ ಮತ್ತು ವರ್ತೂರ್ ಪ್ರಕಾಶ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆದರೆ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಸಚಿವ ಸ್ಥಾನ ಸಿಗದ ಶಾಸಕರ ಕೂಗು ಜೋರಾಗಿದೆ. ಪಕ್ಷದಲ್ಲಿ ಕುದಿಮೌನ ಶುರುವಾಗಿದೆ. ಸಚಿವ ಸ್ಥಾನ ನೀಡದ ಪಕ್ಷದ ವರಿಷ್ಠರ ವಿರುದ್ಧ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸಲಾಗಿದೆ ಎಂದು ಹೈಕಮಾಂಡ್ಗೆ ದೂರಲು ಅವರೆಲ್ಲ ಸಜ್ಜಾಗಿದ್ದಾರೆ. ಈ ಬಗ್ಗೆ ಪಕ್ಷದ ಉಸ್ತುವಾರಿ ಧರ್ಮೇಂದ್ರ ಪ್ರಧಾನ್ಗೆ ಶನಿವಾರ ದೂರು ಸಲ್ಲಿಸಲು ಶಾಸಕರೆಲ್ಲ ತೀರ್ಮಾನಿಸಿದ್ದಾರೆ. ಈ ಮಧ್ಯೆ ರೆಡ್ಡಿ ಬ್ರದರ್ಸ್ಗಳ ಕುದಿಮೌನ ಕೂಡ ಜೋರಾಗಿದೆ. ಇವನ್ನೆಲ್ಲ ರಾಜ್ಯ ಬಿಜೆಪಿ ಹೇಗೆ ಎದುರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.